ಇನ್ಸ್ಪೆಕ್ಟ್ರು ನಿನ್ನ ನೋಡ್ಬೇಕಂತೆ ಬಾರು. ತೆಗೆ ಮಫ್ಲರು. ಬೇಡ ಸರ್, ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು. ಕೃಷ್ಣ ಲೇಔಟ್ ಬರ್ತೀರಾ? ಕೃಷ್ಣ ಲೇಔಟಲ್ಲಿ ಎಂ ಎಲ್ ಎ ಸೂರ್ಯ ಅವ್ರ ಮನೆ. ಕೂತ್ಕೋ ಸಾಕ್ಷಿ. ಇಳಿರೆ ಕೆಳಗೆ. ಯಾಕಣ್ಣ ಹಾಗೆ ಹೇಳ್ತೀರಾ? ಏ ಸಾಕ್ಷಿ, ಯಾವನ್ಯಾವನ್ನು ಯಾಕೆ ಅಣ್ಣ ಅಂತೀಯ? ಕಾಡ್ ಮನುಷ್ಯ ಇದ್ದಾಗಿದ್ದಾನೆ ಅವನು. ಏಯ್, ಯಾಕಯ್ಯ ರೇಗ್ತೀಯ? ಮ್ಯಾನರ್ಸ್ ಇಲ್ಲ ನಿನಗೆ? ಇದು ನನ್ನ ಆಟೋ, ನನ್ನ ಇಷ್ಟ, ನಾ ಕೃಷ್ಣ ಲೇಔಟಿಗೆ ಬರಲ್ಲ. ಹೌದಾ? ಸರಿ ಬಿಡಿ, ನೋ ಪ್ರಾಬ್ಲಮ್, ನಾನು ಬೇರೆ ಆಟೋಲಿ ಹೋಗ್ತೀನಿ. ಕೂತ್ಕೋ ಸಾಕ್ಷಿ, ಒಂದು ನಿಮಿಷ. ಯಾಕೆ ಬರಲ್ಲ ಅಂತ ನಾನು ಕೇಳ್ತೀನಿ. ಯಾಕಯ್ಯ ಬರಲ್ಲ ಅಂತ ಇದೆಯಾ? ಏನ್ ಪ್ರಾಬ್ಲಮ್ ನಿನ್ಗೆ? ಪ್ಯಾಸೆಂಜರ್ಸ್ ಎಲ್ಲಿ ಕರೆದ್ರು ಆಟೋದವರು ಬರಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಗೊತ್ತು ತಾನೆ? ಹಾಗೊಂದ್ ವೇಳೆ ಬರಕ್ಕಾಗಲ್ಲ ಅಂದ್ರೆ ಕಾರಣ ಕೊಡ್ಬೇಕು. ಕೃಷ್ಣ ಲೇಔಟ್ ಏನ್ ಕಾರ್ಡ್ನಲ್ಲ ಇದೆ? ಯಾಕೆ ಬರಲ್ಲ ಅಂತ ಇದೆಯಾ? ಯಾಕಂದ್ರೆ ಅಲ್ಲಿಗೆ ಬಂದ್ರೆ ವಾಪಸ್ ಬರಕ್ ಬಾಡಿಗೆ ಸಿಗಲ್ಲ, ನಮಗೆ ಹೆವಿ ಲಾಸ್ ಆಗತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಿನಗೆ ಬರಕ್ ಆಗಲ್ಲ ಅಂತಂದ್ರೆ ಸ್ಟೇಷನ್ ನಡಿ. ರಂಜಿತ್ ಹೋಗ್ಲಿ ಬಿಡಿ, ನಾನ್ ಬೇರೆ ಆಟೋದಲ್ಲಿ ಹೋಗ್ತೀನಿ. ಸಾಕ್ಷಿ ನೀನ್ ಸುಮ್ನೆ ಕೂತ್ಕೋ. ಏನಯ್ಯ ಇವಾಗ ಬರ್ತೀಯೋ ಇಲ್ಲ ಸ್ಟೇಷನ್ ಫೋನ್ ಮಾಡ್ಲೋ? ಹ್ಮ್, ಬಂದ್ ಕೂತ್ಕೊಳ್ಳಿ. ಸಾಕ್ಷಿ ದಾರಿಲಿ ಏನಾದ್ರು ಇವ್ನು ಹೆಚ್ಚು ಕಡಿಮೆ ಮಾತಾಡಿದ್ರೆ ನಂಗೆ ಫೋನ್ ಮಾಡು. ಹೋಗ್ರಿ. ರೇ ಏನ ಏನಂದೆ? ಏನಿಲ್ಲ, ದಾರಿ ತೋರಿಸಿ ಎಂದೆ. ತೋರಿಸ್ತಾ ಇವ್ರು ಅರ್ಯಾ, ಯಾಕೆ ಅಪ್ಸೆಟ್ ಆಗಿದ್ಯಾ? ಏನಾಯ್ತು? ಏನಿಲ್ಲ ಡ್ಯಾಡ್. ಏನೂ ಇಲ್ಲ ಅಂದ್ರೆ ನಿನಗೆ ಅಪ್ಸೆಟ್ ಆಗಲ್ಲ ಅಂತ ನನಗೆ ಗೊತ್ತು. ಏನಾಯ್ತು ಅಂತ ಹೇಳು. ಒಬ್ಬ ಆಟೋ ಡ್ರೈವರ್ ಸಿಕ್ಕಿದ್ದ, ನಿಲ್ಸು ಅಂದ್ರೆ ನಿಲ್ಸೆ ಹಾಗೆ ಹೋದ. ಎಷ್ಟು ಧೈರ್ಯ ಅವನಿಗೆ! ಪೊಲೀಸ್ ಅಂದ್ರೆ ಮರ್ಯಾದೆ ಇಲ್ಲ. ಅವನ ಆಟೋ ನಿಲ್ಸಲಿಲ್ಲ ಅಂದ್ರೆ ಅವನ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಆಯ್ತು. ಅದಕ್ಕೆ ನೀನೇ ಕೋಪ ಮಾಡ್ಕೋತೀಯ? ಆಗಲ್ಲ ಡ್ಯಾಡ್, ಅವನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು. ಆದ್ರೆ ಅವ್ನ ಮುಖ ಕವರ್ ಮಾಡ್ಕೊಂಡಿದ್ದ. ಸೊ ಯಾರು ಅಂತ ನೋಡಕ್ ಹೋದ ತಕ್ಷಣ ನನ್ನ ತಳ್ಬಿಟ್ಟು ಹಾಗೆ ಹೊರಟೋದ. ಅವ್ನ ಕಣ್ಣು ನೋಡಿದಾಗ ಆದಿತ್ಯ ಇರ್ಬೋದಾ ಅಂತ ಅನುಮಾನ ಬಂತು. ಸೊ ಮುಖ ನೋಡಕ್ ಟ್ರೈ ಮಾಡಿದೆ, ಬಟ್ ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಓನರ್ ಮನೆಗೆ ಹೋಗಿ ಅವನ್ನ ಕರ್ಸ್ ನೋಡಿದ್ರೆ ಅದು ಆದಿತ್ಯ ಆಗಿರ್ಲಿಲ್ಲ. ಅಂದ್ರೆ ಆರತಿ ಅವ್ರು ಹೇಳಿದಾಗೆ ಆದಿತ್ಯ ಆಟೋ ಡ್ರೈವರ್ ಆಗಿದ್ದಾನೆ ಅಂತನಾ? ನನಗೂ ಅದೇ ಡೌಟ್ ಡ್ಯಾಡ್. ಆದ್ರೆ ಓನರ್ ಮನೆಗೆ ಹೋಗಿ ನೋಡಿದಾಗ ಅವ್ನು ಬೇರೆವನೇ ಆಗಿದ್ನಲ್ಲ. ನೀನು ಅವನಿಗೆ ಕ್ರಾಸ್ ಕ್ವಶನ್ ಕೇಳಬೇಕಿತ್ತು, ಇಂಟ್ರೋಗೇಟ್ ಮಾಡಬೇಕಿತ್ತು. ಆಗ ಸತ್ಯ ಏನು ಅಂತ ಗೊತ್ತಾಗಿರೋದು. ಹಾಗೆ ಮಾಡಬೇಕು ಅಂತಿದ್ದೆ. ಆದರೆ ಓನರ್ಗೆ ನಮ್ಮ ಎ ಸಿ ಪಿ ಸಪೋರ್ಟ್ ಇದೆ, ಇಲ್ಲಾಂದ್ರೆ ಬೇರೆ ಥರನೇ ಎಂಕ್ವೈರಿ ಮಾಡ್ತಿದ್ದೆ. ಈಗ ನಿಂಗೆ ಆಟೋ ನಂಬರ್ ಗೊತ್ತಲ್ವಾ? ಇನ್ನೊಂದು ಸಲ ಆಟೋ ಸಿಕ್ಕಿದ್ರೆ ಬಿಡ್ಬೇಡ, ಫಾಲೋ ಮಾಡು. ಡ್ರೈವರ್ ಯಾರು ಅಂತ ಗೊತ್ತಾಗುತ್ತೆ. ಪದೇ ಪದೇ ಒಂದು ತಪ್ಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಆಟೋ ಡ್ರೈವರ್ ಆದಿತ್ಯನ ಬೇರೆಯವನ ಅಂತ ಕಂಡು ಹಿಡಿತೇ ಹಿಡಿತೀನಿ. ಅಣ್ಣ, ನಿಮ್ಮ ಹೆಸರೇನು? ಅಣ್ಣ, ನಿಮ್ಮ ಹೆಸರೇನು ಅಂದೆ. ನನ್ನ ಹೆಸರು ಕಟ್ಕೊಂಡು ನಿಮಗೇನ್ರಿ? ಏನ್ ಪ್ರತಿ ಸಲ ಆಟೋ ಅಥವಾ ಆಟೋ ಡ್ರೈವರ್ ಹೆಸರು ಕೇಳ್ತೀರಾ? ಹಾಗೇನಿಲ್ಲ ಅಣ್ಣ, ನಿಮ್ಮನ್ನು ನೋಡ್ತಿದ್ರೆ ನಮ್ಮಣ್ಣ ನೆನಪು ಬರ್ತಾನೆ, ಅದಕ್ಕೆ ಕೇಳಿದೆ ಅಷ್ಟೆ. ನಿಮ್ಮಣ್ಣನು ಆಟೋ ಓಡಿಸ್ತಾನ? ಹಾಗಂತ ಯಾರೋ ಹೇಳಿದ್ರು. ಅಣ್ಣ, ಆಟೋದಲ್ಲಿ ನಿಮಗೆ ಚೆನ್ನಾಗಿ ಬಿಸ್ನೆಸ್ ಆಗತ್ತಾ? ಏನೋ ಆಗತ್ತಮ್ಮ, ಎಕ್ಸ್ಟ್ರಾ ಯೋಚನೆ ಮಾಡಿದ್ರೆ ಕಷ್ಟನೇ. ಅಣ್ಣ, ನೀವು ನನಗೊಂದು ಸಹಾಯ ಮಾಡೋಕ್ಕಾಗತ್ತಾ? ಏನು? ನಿಮಗೆ ನಮ್ಮ ಅಣ್ಣನ ಗುರುತು ಪರಿಚಯ ಹೇಳ್ತೀನಿ,
ಅವನೇನಾದ್ರೂ ನಿಮ್ ಕಣ್ಣಕ್ ಬಿದ್ರೆ ನನಗ್ ತಿಳ್ಸಕ್ಕಾಗತ್ತಾ? ಯಾಕೆ, ನೀವು ಅವರು ಮಾತಾಡಲ್ವಾ? ಅವ್ನ ನಮ್ ಯಾರ ಹತ್ರನೂ ಮಾತಾಡಲ್ಲ ಅಣ್ಣ. ಏನೋ ಫ್ಯಾಮಿಲಿ ಪ್ರಾಬ್ಲಮ್? ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ಮನೆಲ್ಲೂ ಅದೇ ಗೋಳಮ್ಮ. ನನ್ ತಂಗಿ ಅದ್ ಯಾವ್ದೋ ಲೋಫರ್ನ ಲವ್ ಮಾಡಿ ಮದ್ವೆ ಆದ್ಲು. ಅದಾದ್ಮೇಲೆ ನಮ್ ಫ್ಯಾಮಿಲಿನೇ ಮಟಾಶ್ ಆಗೋಯ್ತು. ಅದೇನು ಹುಡುಗಿರು ಲವ್ ಅಂತ ಸಾಯ್ತಾಳೆ ಈ ಕಾಲದಲ್ಲಿ. ಅವ್ರಿಗೂ ಅವ್ರ ಜೀವನದ ಬಗ್ಗೆ ಯೋಚನೆ ಇರುತ್ತೆ ಅಲ್ವಾ? ಬೇರೆಯವ್ರ ಜೀವನ ಮುಂಡಾ ಮುಚ್ಕೊಂಡು ಹೋದ್ರು ಪರವಾಗಿಲ್ವಾ? ಬಿಡಿ, ಎಲ್ರು ಅಷ್ಟೇ, ಅವ್ರವ್ರಿಗೆ ಅವ್ರವ್ರ ಜೀವನನೇ ಮುಖ್ಯ. ಆದಿ ಅಂತ ನಮ್ಮಣ್ಣನ ಹೆಸರು. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಸ್ಟೈಲಿಶ್, ಆದ್ರೆ ಯಾವಾಗ್ಲೂ ಮುಂಗೋಪ. ಆದ್ರೆ ಮನಸ್ಸು ಮಾತ್ರ ತುಂಬಾ ಮೃದು. ನಿಮ್ ನಂಬರ್ ಹೇಳ್ತೀರಾ? ನನ್ನ ಫೋನಿಂದ ಒಂದು ಮಿಸ್ ಕಾಲ್ ಕೊಡ್ತೀನಿ. ನನ್ನ ನಂಬರ್ ಇಲ್ಲಮ್ಮ, ಫೋನು ರಿಪೇರಿಗೆ ಹೋಗಿದೆ. ಒಂದು ಕೆಲಸ ಮಾಡಿ, ಒಂದು ಚೀಟಿಲಿ ಬರ್ಕೊಡಿ, ನಾನೇ ಫೋನ್ ಮಾಡ್ತೀನಿ. ಸರಿ. ತಗೊಳ್ಳಿ ಅಣ್ಣ. ಅಣ್ಣ, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ನೀವ್ ಯಾಕೆ ಹಿಂಗ್ ಮುಖ ಕವರ್ ಮಾಡ್ಕೊಂಡಿದ್ದೀರಾ? ಅದು ಕಣ್ ಮಾತ್ರ ಬಿಟ್ಕೊಂಡು ಇಳಿರಿ ಕೆಳಗೆ. ಯಾಕಣ್ಣ, ಏನಾಯ್ತು? ನಾನ್ ಮುಖನಾದ್ರೂ ಮುಚ್ಕೊಂತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಕಟ್ಕೊಂಡು ನಿಮಗೇನ್ರಿ? ಏನೋ ಪಾಪ ಕಷ್ಟದಲ್ಲಿದೆ ಅಂತ ಎರಡು ಮಾತಾಡಿದ್ರೆ ನನ್ ಬಿಡಕ್ಕೆ ಕೈ ಹಾಕ್ತೀರಾ? ನಾನ್ ಬರಲ್ಲ ಅಂದ್ರೂ ನಿಮ್ ಗಂಡ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೇಳಿ ಎದುರಿಸ್ತಾರೆ. ನಾನ್ ವಿಧಿ ಇಲ್ದೆ ಬಂದೆ, ನೀವು ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀರಾ. ಅದಕ್ಕೆ ಈ ಫ್ಯಾಮಿಲಿ ಲೇಡೀಸ್ ಅಂದ್ರೆ ಆಗಲ್ಲ. ಸಾರಿ ಅಣ್ಣ, ಏನೋ ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ನೀವ್ ಮನ್ಸಿಗೆ ನೋವು ಮಾಡ್ಕೊಳ್ಬೇಡಿ, ಬೇಜಾರಾಗಿದ್ರೆ ಸಾರಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ಫಸ್ಟ್ ನೀವು ಕೆಳಗಿಡ್ರೆ. ಅಯ್ಯೋ, ಸಾಕಾಯ್ತು ನಿಮ್ ಪ್ರಶ್ನೆಗಳು. ನೀವ್ ಹೀಗೆ ಇಳಿದು ಹೋಗಿ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗತ್ತೆ, ಬೇರೆ ಆಟೋ ಸಿಗೋದಿಲ್ಲ. ನೋಡಿ, ನನ್ನನ್ನ ನಿಮ್ ತಂಗಿ ಅಂತ ಅನ್ಕೊಳ್ಳಿ. ದಯವಿಟ್ಟು ನಮ್ ತಂದೆ ಮನೆ ಹತ್ರ ನನ್ನನ್ನು ಡ್ರಾಪ್ ಮಾಡ್ಬೇಡಿ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್. ಮೀಟರ್ 60 ರೂಪಾಯಿ ಆಗಿದೆ, ನನ್ನ ಹತ್ರ ಚೇಂಜ್ ಇಲ್ಲ. ನನ್ನ ಹತ್ರನೂ ಚೇಂಜ್ ಇಲ್ವಲ್ಲ, ನೋಡಿ ನಿಮ್ ಹತ್ರನೇ ಚೇಂಜ್ ಇರ್ಬೋದು. ಒಂದ್ಸತಿ ಅಲ್ಲದೆ ಅರ್ಥ ಆಗಲ್ವೇನ್ರಿ? ನನ್ನ ಹತ್ರ ಚೇಂಜ್ ಇಲ್ಲ, ಕರೆಕ್ಟ್ ಚೇಂಜ್ ಕೊಡಿ. ಒಂದ್ ಕೆಲಸ ಮಾಡಿ, ಈ 500 ರೂಪಾಯಿನೂ ನೀವೇ ಇಟ್ಕೊಳ್ಳಿ. ಆಟೋ ಡ್ರೈವರ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ರ? ನಾವೇನ್ ಭಿಕ್ಷಕರ? ನಿಮ್ಗೆ ಭಿಕ್ಷೆ ಹಾಕ್ಬೇಕು ಅಂತಾನೆ ಇದ್ರೆ ದೇವಸ್ಥಾನಕ್ ಹೋಗಿ, ಅಲ್ಲಿ ಸುಮಾರು ಭಿಕ್ಷಕರಿದ್ದಾರೆ, ಅಲ್ಗೋಗಿ ಭಿಕ್ಷೆ ಹಾಕಿ. ನಿಮ್ ಆಸ್ತಿ ಅಂತಸ್ತು ದೌಲತ್ತು ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ನಾವು ಬಡವ್ರು ಇರ್ಬೋದು, ಆದ್ರೆ ನಿಮ್ ತರ ಸುಳ್ಳು ಹೇಳಿ ದುಡಿಮೆ ಮಾಡೋ ಅಗತ್ಯ ನಮಗಿಲ್ಲ. ನಮಗೆ ಮೀಟರ್ ಮೇಲೆ 1 ರೂಪಾಯಿ ಬೇಡ, ಕರೆಕ್ಟ್ ಚೇಂಜ್ ಕೊಟ್ಬಿಟ್ಟು ಹೋಗಿ. ಒಂದ್ ನಿಮಿಷ ವೇಟ್ ಮಾಡಿ, ಒಳಗಡೆ ಹೋಗಿ ಚೇಂಜ್ ತಂದು ಕೊಡ್ತೀನಿ. ಅಪ್ಪ, ಅಪ್ಪ ಸಾಕ್ಷಿ, ವಾಟ್ ಎ ಸರ್ಪ್ರೈಸ್. ಇಲ್ಲಿ ರಂಜಿತ್ ಇಲ್ಲ, ನಾನ್ ಒಬ್ಳೆ ಬಂದೆ. ಹೇಳಿದ್ರೆ ಕಾರ್ ಕಳಿಸ್ತಾ ಇದ್ನಲ್ಲ. ಪರವಾಗಿಲ್ಲ, ಅದು ಆಟೋಗ್ ಸ್ವಲ್ಪ ಚೇಂಜ್ ಇರ್ಲಿಲ್ಲ, ಚೇಂಜ್ ಕೊಡ್ಬೇಕಿತ್ತು. ಅಷ್ಟೇ ತಾನೆ, ಕೊಡ್ತೀನಿ ಕಣೆ. ಓಯ್ ಹಲೋ, ನಿಮ್ ದುಡ್ಡು. ಮಿಸ್ ಆಗ್ಬಿಟ್ಟ. ಆದಿ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯ ಕಂದ? ತುಂಬಾ ಹಸಿವಾಗ್ತಿದ್ಯೇನೋ? ಅಡಿಗೆ ಆಗಿದೆ, ಊಟ ಮಾಡ್ವಿ ಅಂತೆ, ಕೈ ಕಾಲು ತೊಳ್ಕೊಂಡ್ಬಾ ಹೋಗೋ. ನನಗೆ ಊಟನೂ ಬೇಡ, ಏನು ಬೇಡ.
ಏನಾಯ್ತು? ಇನ್ನೇನೋ ಬೇಕು. ನನ್ನ ಜೀವನದಲ್ಲಿ ಯಾರು ನೋಡ್ಬಾರ್ದು ಅನ್ಕೊಂಡು ಅವ್ರುಗಳ ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ದಾರೆ. ಈಗ ಯಾರು ಕಾಣಿಸ್ಕೊಟ್ರು ನಿನ್ ಕಣ್ಮುಂದೆ? ಇನ್ಯಾರು ನನಗೆ ಮೋಸ ಮಾಡಿದವರು. ಬೆಳಿಗ್ಗೆ ಆರ್ಯ ಕಾಣಿಸ್ದ, ಆಮೇಲೆ ಆ ರಂಜಿತ್ ಮತ್ತೆ ಸಾಕ್ಷಿ ಕಾಣಿಸಿದ್ರು. ಅಷ್ಟು ಸಾಲದು ಅಂತ ಆ ಸಾಕ್ಷಿ ನನ್ನ ಆಟೋನ ಹತ್ತಿ ಆ ಸೂರ್ಯ ಮನೆಗೆ ಹೋದ್ಲು. ಸಾಕ್ಷಿ ನಿನ್ನ ಆಟೋದಲ್ಲಿ ಹತ್ತಿದ್ಲ? ಆದ್ರೆ ಅವಳ ನೀನು ನಿನ್ನ ಆಟೋದಲ್ಲೇ ನಿಮ್ಮ ಮನೆವರೆಗೂ ಬಿಟ್ಟು ಬಂದೇನೋ? ಯಾವ್ದು ನನ್ನ ಮನೆ? ಅದಲ್ಲ ನನ್ನ ಮನೆ, ಇದು ನನ್ನ ಮನೆ. ಇನ್ನೊಂದು ಸಲ ಸೂರ್ಯನ್ ಮನೆನ ನನ್ನ ಮನೆ ಅಂತ ಹೇಳಿದ್ರೆ ನಿನ್ ಪಾಲಿಗೆ ಮೊಮ್ಮಗ ಇರಲ್ಲ. ಈಗ್ಲೇ ಅವ್ರನ್ನ ನೋಡಿ ನನ್ನ ಮೈ ಉರಿತಿದೆ. ಇನ್ನ ನಂಗೆ ಉರ್ಸಕ್ ಬರ್ಬೇಡ ಶೋಭಾ. ನಾನು ಯಾರಿಂದ ನನ್ನ ಜೀವನದಲ್ಲಿ ದೂರ ಆಗ್ಬೇಕು ಅನ್ಕೊಂಡಿದ್ನೋ ಅವ್ರಗಳೇ ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಸಿಗ್ತಿದ್ದಾರೆ. ಅವ್ರಗಳ ಮುಖನ ನನ್ನ ಕನ್ಸಲ್ಲಿ ನೋಡೋದಕ್ಕೂ ಇಷ್ಟಪಡಲ್ಲ, ಆದರೂ ಬೇತಾಳ ಥರ ಹಿಂದೆ ಬಿದ್ದಿದ್ದಾರೆ. ಅನಿಷ್ಟ ಅನಿಷ್ಟದವರು. ಯಾಕೋ ಹಾಗಂತೀಯ ಆದಿ? ಅವ್ರು ನಿನ್ನೆಲ್ಲ ಮಾತಾಡ್ಸಿದ್ರ? ಏನಂದ್ರು? ಅವ್ರು ಮಾತಾಡ್ಸಿದ್ರೆ ಮಾತಾಡೋರು ಯಾರು? ಮೊದ್ಲೇ ಅವ್ರ ಮುಖ ನೋಡಿದ್ರೆ ನಂಗೆ ಆಗಲ್ಲ, ಅದ್ರಲ್ಲಿ ಮಾತು ಬೇರೆ ಕೇಳು. ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ಹೇಳ್ತಾರಲ್ಲ, ಹಾಗೆ ಆ ಸೂರ್ಯನ್ ಮರೆಯವರಿಂದ ದೂರ ಇದ್ರೆ ನಮಗೆ ಒಳ್ಳೇದು. ಇವರು ಒಂಥರ ಗರ್ಗಸ್ತಾ ಇದ್ದಂಗೆ ಹಿಂದೆ ಹೋದ್ರು ಕೂಯ್ತಾರೆ, ಮುಂದೆ ಬಂದ್ರು ಕೂಯ್ತಾರೆ. ಜಿಗಣೆಗಳು ಬರೀ ರಕ್ತ ಇರಿದ್ರೆ ಇವರು ಲೈಫ್ನೇ ಇರ್ತಾರೆ. ಸಾಕ್ಷಿ ನೀನ್ ಆಟೋದಲ್ಲಿ ಬಂದ್ಲು ಅಂತ ಹೇಳ್ತೀಯ, ಸೂರ್ಯ ಅವ್ರ ಮನೆ ಹತ್ರ ಹೋಗಿದ್ದೆ ಅಂತ ಹೇಳ್ತೀಯ, ಜೊತೆಗೆ ಆರ್ಯನು ಸಿಕ್ಕಿದ್ದ ಅಂತ ಹೇಳ್ತೀಯ. ಅವರೆಲ್ಲ ಸಿಕ್ಕಿದ್ಮೇಲೆ ಅವ್ರು ನಿನ್ನ ನೋಡೇ ನೋಡಿರ್ತಾರಲ್ವಾ? ಇಲ್ಲ, ಅವ್ರು ಯಾರು ನನ್ನ ನೋಡಿಲ್ಲ, ಅವ್ರು ನನ್ನ ನೋಡೋದಕ್ಕೆ ಚಾನ್ಸು ಇಲ್ಲ. ಯಾಕಂದ್ರೆ ಅವ್ರುಗಳು ನನಗೆ ಸಿಕ್ಕಿದಾಗ ನಾನು ಮುಖ ಕವರ್ ಮಾಡ್ಕೊಂತೀನಿ. ಮುಖ ಮುಚ್ಕೊಂಡು ಓಡಾಡ್ತೀಯೋ ನೀನು? ಒಂದೇ ಊರಲ್ಲಿ ಇದ್ಕೊಂಡು ಎಷ್ಟು ದಿನ ಅಂತ ಮುಖ ಮುಚ್ಕೊಂಡು ಓಡಾಡ್ತೀಯ ನೀನು? ಅದಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಅದನ್ನ ಓನರ್ ಮನೆಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ. ಇದೇನ್ ಸಾಕ್ಷಿ ಇದ್ದಕ್ಕಿದ್ದಾಗೆ, ಏನ್ ಸಮಾಚಾರ? ನೀವು ಫೋನ್ ಮಾಡಿ ಅಮ್ಮ ಈಗ ಗೆಲುವಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಬೇಗ ಅವ್ರನ್ನ ನೋಡ್ತೀನಿ ಅಂತ ಅನಿಸ್ತು, ಹಾಗೆ ಬಂದ್ಬಿಟ್ಟೆ. ಎಲ್ಲಿದ್ದಾರೆ ಅಮ್ಮ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀನ್ ಬರೋದು ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ, ಇಲ್ಲಾಂದ್ರೆ ಇಲ್ಲೇ ಇರ್ತಿದ್ರು. ಫೋನ್ ಮಾಡಿ ಬರುತ್ತಾನೆ. ಹೋಗ್ಲಿ ಬಿಡಿ, ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದೆ. ಈಗ ಹೇಗಿದ್ದಾರಮ್ಮ? ಅಮ್ಮ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಶೋಭಮ್ಮ ಬಂದು ಆದಿತ್ಯ ಮಲೇಷ್ಯಾಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ಮೇಲೆ ಗೆಲುವಾಗಿದ್ದಾರೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರೋದು. ಇಲ್ಲಾಂದ್ರೆ ಕೂತು ಜಾಗ ಬಿಟ್ಟು ಹೇಳ್ತಾನೆ ಇರಲಿಲ್ಲ ಅವರು. ಯಾಕೆ ಹಾಗೆ ಮಾತಾಡ್ತೀರಾ? ಆದಿತ್ಯನ ಕಂಡ್ರೆ ಅಮ್ಮನಿಗೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ಹಾಗಿದ್ರು. ಈಗ ನೋಡಿ, ಅವನೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾನೆ ಅಂತ ಗೊತ್ತಾಯ್ತು, ಈಗ ಅವ್ರಿಗೆ ನೆಮ್ಮದಿ ಆಗಿರುತ್ತೆ. ಒಟ್ನಲ್ಲಿ ಆರತಿ ಅವರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಆದಿ ಯಾವಾಗ ಮಲೇಷ್ಯಾಗೆ ಹೋದ? ಮೊನ್ನೆ ತಾನೇ ಸ್ವಾತಿ ಆದಿನ ನೋಡಿದೀನಿ, ಅವನೀಗ ಡ್ರೈವರ್ ಆಗಿದ್ದಾನೆ ಅಂತ ಹೇಳಿದ್ಲು. ಅದಕ್ಕೆ ತಾನೇ ನಾನು ಅಮ್ಮ ಆದಿನ ಹುಡ್ಕೊಂಡು ಎಲ್ಲ ಡ್ರೈವರ್ ಹತ್ರ ಅವ್ನ ಫೋಟೋ ತೋರಿಸಿ ಇವ್ರನ್ನ ಎಲ್ಲಾದ್ರೂ ನೋಡಿದೀರಾ ಅಂತ ಕೇಳಿದ್ವಿ. ಆಗ ಒಬ್ಬ ಆಟೋ ಡ್ರೈವರು ಇವ್ರನ್ನ ನೋಡಿದೀನಿ ಅಂತ ಕೂಡ ಹೇಳಿದ್ದ. ಅಂಥದ್ರಲ್ಲಿ ಮಲೇಷ್ಯಾಗೆ ಹೋದ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ನಂಬೋದಕ್ಕಾಗ್ತಿಲ್ಲ? ಒಬ್ಬ ಸಾಮಾನ್ಯ ಪಾನಿಪುರಿ ಅಂಗಡಿಯವನಿಗೆ 1 ಕೋಟಿ ಲಾಟ್ರಿ ಹೊಡೆದ್ರೆ ಬೆಳಗಾಗೋದ್ರಲ್ಲಿ ಕೋಟ್ಯಾಧೀಶ್ವರ ಆಗಿರ್ತಂತಾನೆ, ಹಾಗೆ ಆದಿತ್ಯಂಗೆ ಯಾಕೆ ಆಗಿರ್ಬಾರ್ದು? ಅಂದ್ರೆ ಆದಿ ಮಲೇಷ್ಯಾಗೆ ಹೋಗಿರೋದ್ ಸತ್ಯನಾ? ನನ್ನ ಅನಿಸಿಕೆ ಪ್ರಕಾರ ಸತ್ಯ ಇರ್ಬೋದು, ಯಾಕಂದ್ರೆ ಶೋಭಮ್ಮ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಇರ್ಬೋದು, ಆದ್ರೆ ಆದಿ ಅಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದ, ಅಂತದ್ರಲ್ಲಿ ದೇಶ ಬಿಟ್ಟು ಹೋಗ್ತಾನ. ಈ ಮನೇನ, ಈ ಮನೆಯವ್ರನ್ನ, ಹೆತ್ತ ತಾಯಿನ ಬಿಟ್ಟು ಹೋದವನ್ಗೆ ಈ ತಾಯಿನಾಡನ್ನ ಬಿಟ್ಟು ಹೋಗೋದು ದೊಡ್ಡ ವಿಷಯನಾ? ನೀನು ಆರತಿ ಅವರು ಆದಿತ್ಯನ ವಿಷಯ ಯೋಚನೆ ಮಾಡೋದನ್ನ ಮೊದಲು ನಿಲ್ಲಿಸಿ. ಅವನೆಲ್ಲೋ ಹಾಯಾಗಿದ್ದಾನಲ್ಲ, ಬಿಟ್ಬಿಡಿ. ವಿಶಾಲಕ್ಷಮ್ಮ, ವಿಶಾಲಕ್ಷಮ್ಮ ಬನ್ರಿ ಆಚೆ. ಯಾರು? ಏನ ನಿನ್ ಕೋಳು, ಹೆಸರು ಹಿಡಿದು ಕೂಗಷ್ಟು ಧೈರ್ಯ ಬಂತೇನ ನಿನಗೆ? ಏನೋ ಪೊಲೀಸ್ನವ್ರ ಕೈಯಿಂದ ಸಿಕ್ಬಿದ್ದೆ ಅಂತ ಇಷ್ಟೊಂದು ಕೋಪ ಬಂತ ನಿನಗೆ? ನಾನು ಡಿ ಸಿ ಪಿಗೆ ಹೇಳಿದಕ್ಕೆ
ಆರ್ಯ ನಿನ್ನ ಸುಮ್ಮನೆ ಬಿಟ್ಟಿದ್ದಾನೆ, ಇಲ್ಲ ಅಂದ್ರೆ ನಿನ್ ಸ್ವಂತ ಮುರಿದು ಒಳಗ್ ಕೂರಿಸಿದ್ದ. ಇಷ್ಟು ಕೋಪ ಬಂತ ನಿನಗೆ? ಹಲೋ, ನಿಮ್ ಬಿಟ್ಟಿ ಅಡ್ವಾಸ್ ನನಗೇನ್ ಬೇಕಾಗಿಲ್ಲ, ತಗೊಳ್ಳಿ ಗಾಡಿ ಕಿ. ಗಾಡಿನ ನಿಲ್ಸಿದೀನಿ, ಇವತ್ತಿನ ಬಾಡಿಗೆ. ಇನ್ಮೇಲೆ ನಾನ್ ಕೆಲ್ಸಕ್ ಬರಲ್ಲ. ಯಾಕೆ? ಯಾಕೆ ಕೆಲ್ಸಕ್ ಬರಲ್ಲ? ಏನ್ ಪ್ರಾಬ್ಲಮ್? ಯಾಕೆ ಅಂದ್ರೆ ನಾನು ಈ ಊರಲ್ಲಿ ಇರಲ್ಲ, ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ನಂಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಓಹೋ, ನಿನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಇಷ್ಟ ಇಲ್ಲ ಅಂದ್ರೆ ಹೋಗು, ಬರೀ ಹೋಗು ಅಂದ್ಬಿಟ್ರೆ ನಾನು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದೆಯಲ್ಲ, ಅದು ವಾಪಸ್ ಕೊಡಿ. ಏನ್ ಅವಾಜ್ ಮಾಡ್ತಾ ಇದೀಯಾ? ನಿನ್ ಇಷ್ಟ ಬಂದಾಗ ಬರಕ್ಕೆ, ನಿನ್ ಕಷ್ಟ ಬಂದಾಗ ಹೋಗಕ್ಕೆ, ಇದೇನು ಅನಾಥಾಶ್ರಮ ಅಲ್ಲ. ಇಲ್ಲಿ ಕೆಲ್ಸಕ್ ಬಂದ್ ಸೇರ್ಕೊಳ್ಳೋದಷ್ಟೇ ನಿನ್ ಇಷ್ಟ, ಇಲ್ಲಿಂದ ಕಳಿಸೋದು ನನ್ನ ಇಷ್ಟ. ಏನ್ ನಿಮ್ ಮಾತಿನ ಅರ್ಥ ಅಂದ್ರೆ ನಾನು ನಿನ್ ಲೇಸಸ್ ನ ಕೊಡೋದಿಲ್ಲ, ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗ. ಓ ಅಂದ್ರೆ ನಮ್ಗೆ ಸವಾಲು, ನೀನ್ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನನಗ್ ಮಾಡಕ್ಕೆ ಸಾವಿರಾರು ಕೆಲ್ಸಗಳಿದೆ, ನೀನು ಬೇಡ, ನಿನ್ ಆಟೋನು ಬೇಡ, ದೊಡ್ಡ ನಮಸ್ಕಾರ. ಓಹೋ, ಅಂದ್ರೆ ನೀನೀಗ ಕೆಲ್ಸ ಬಿಟ್ಬಿಟ್ಟು ಹೋಗ್ಬಿಡ್ತೀಯ? ನೀನು ಹೋಗ್ತಿದ್ದಾಗೆ ನಾನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಈ ನನ್ನ ಮಗ ನಮ್ಮ ಮನೇಲಿ ಇದ್ದಿದ್ದು ಚಿನ್ನ ಬೆಳ್ಳಿ ಎಲ್ಲ ಕದ್ಕೊಂಡು ಹೋಗಿದ್ದಾನೆ ಅಂತ. ಪೊಲೀಸ್ ಸ್ಟೇಷನ್ಲಿ ನಿಂದು ದೊಡ್ಡ ಫೋಟೋ ಹಾಕ್ತಾರೆ, ಆಮೇಲೆ ಎಲ್ಲ ಪೇಪರಲ್ಲೂ ನಿನ್ನ ಫೋಟೋ ಬರುತ್ತೆ. ಇವನ ಅವನ ದೊಡ್ಡ ಕಳ್ಳನ ಮಗ, ಇವನ್ಗೆ ಯಾರು ಕೆಲಸ ಕೊಡಬೇಡಿ ಅಂತ ಜನ ಕ್ಯಾಕರಿಸಿ ಮಕ್ಕೋಗಿತಾರೆ. ಆಗ ನಿನ್ಗೆಲ್ಲೂ ಕೆಲಸ ಸಿಗೋದಿಲ್ಲ. ಇಷ್ಟು ಹೇಳಿದ್ರು ನೀನು ಕೆಲಸ ಬಿಟ್ಟು ಹೋಗ್ತೀಯಾ? ಹೋಗು. ನಂದು ಒಂದ್ ಜನ್ಮ, ಬದುಕಿಗಿಂತ ಎಲ್ಲೋ ಸಾಯದ್ ಬಿಟ್ರು. ಅದಿ ಯಾಕೋ, ಏನಾಯ್ತು ಕಂದ? ಇನ್ನೇನಾಗ್ಬೇಕು ಶೋಭಾ, ಆ ಅಮ್ಮ ಹತ್ರ ಕೆಲಸ ಬಿಡ್ತೀನಿ ಅಂತ ಹೋಗಿ ಕೇಳಿದ್ರೆ ನನ್ ಲೈಸೆನ್ಸ್ ಕೊಡಲ್ಲ ಅಂತ ಆಟಾಡ್ತಿದ್ದಾಳೆ. ಆ ಲೈಸೆನ್ಸ್ ಮನೆ ಹಾಳಾಗೋಗ್ಲಿ, ನನ್ ಕೆಲಸ ಇಷ್ಟೆಲ್ಲ ಕೆಲಸ ಬಿಡ್ತೀನಿ ಅಂದ್ರೆ ಕಳ್ತಾನ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾಳೆ. ನಾನ್ ಎಲ್ಲಿಗೋಗಿ ಸಿಗಾಕೊಂಡು ನನ್ ಸ್ವಂತವಾಗಿ ನನ್ಗೆ ಇಷ್ಟ ಬಂದಂಗೆ ಬದುಕಕ್ಕಾಗ್ತಿಲ್ಲ ಶೋಭಾ. ನನ್ನ ಕೈಲಿ ಸ್ವಂತ ನನ್ನ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿನಿ. ಅಲ್ಲ ಶೋಭಾ, ರೋಡಲ್ಲಿ ಹೋಗೋ ಒಂದು ಪ್ರಾಣಿಗಿರೋ ಸ್ವಾತಂತ್ರ್ಯ ನನ್ಗೆ ಇಲ್ವಲ್ಲ ಶೋಭಾ. ಇಂಥ ಜನ್ಮ ಬದುಕ್ಬೇಕಾ? ಇದಕ್ಕಿಂತ ನಾದ್ರೂ ಹೋಗಿ ಕಾಯಂತ ಬಿಟ್ಟು. ಆದ್ರೆ ನೀನು ಕೆಲಸ ಬಿಡ್ತಾ ಇಲ್ಲ ಅಲ್ವಾ? ಸದ್ಯ ಆ ದೇವ್ರ ಹತ್ರ ನಾನು ಬೇಡ್ಕೋತಾ ಇದ್ದೆ ಕಣೋ, ಆದ್ರೆ ಈ ಕೆಲಸ ಬಿಡದೇ ಹೋಗಿ ಮಾಡು ಅಂತ. ಆ ದೇವ್ರಿಗೆ ನನ್ ಕೂಗ್ ಕೇಳಿಸಿದೆ ನೋಡು, ಅದಕ್ಕೆ ನೀನ್ ಕೆಲಸ ಬಿಡ್ತಾ ಇಲ್ಲ. ನಾನ್ ಈಗ್ಲೇ ಹೋಗಿ ದೇವ್ರಿಗೆ ದೀಪ ಹಚ್ತೀನಿ. ಏನ್ ಸಾಕ್ಷಿ, ತವ್ರ ಮನೆಗೆ ಹೋಗಿ ಬಂದ್ಯಾ? ಎಲ್ಲರೂ ಹುಷಾರಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅದೇನು ಇದ್ದಕ್ಕಿದ್ದ ಹಾಗೆ ಅಮ್ಮನ ಮನೆಗೆ ಹೋಗಿದ್ದು? ಏನಾದ್ರೂ ವಿಶೇಷನಾ? ವಿಶೇಷ ಏನು ಇಲ್ಲ, ಆದಿ ಮನೆ ಬಿಟ್ಟು ಹೋದಾಗಿಂದ ಅಮ್ಮ ತುಂಬಾ ಅಪ್ಸೆಟ್ ಆಗಿದ್ರು, ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ. ಎಷ್ಟೇ ಆದ್ರೂ ಆದಿತ್ಯ ಅಂದ್ರೆ ನಿಮ್ಮಮ್ಮಂಗೆ ತುಂಬಾ ಪ್ರೀತಿ, ಮಗಂಗ್ ಹೀಗಾದ್ರೆ ಯಾವ ಅಮ್ಮಂಗ್ ತಾನೇ ಬೇಜಾರಾಗಲ್ಲ ಹೇಳು. ಸಾಕ್ಷಿ, ಅವಾಗವಾಗ ಹೀಗಿನ ಅಮ್ಮನ ಮನೆಗೆ ಹೋಗಿ ಅವ್ರಿಗೆ ಸಮಾಧಾನ ಹೇಳು, ಆಗ ನಿಮ್ಮಮ್ಮನ ಮನಸ್ಸಿಗೆ ಖುಷಿ ಆಗತ್ತೆ. ಹೌದು, ನೀವ್ ಹೇಳೋದು ಸರಿನೇ, ಅದಕ್ಕೆ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗ್ ಬಂದೆ. ಹಲೋ ಸಾಕ್ಷಿ, ನೀನು ಆರತಿ ಅವ್ರ ಹತ್ರ ಮಾತಾಡ್ಕೊಂಡು ಹೋದ್ಯಾ? ಹೌದು, ಅಮ್ಮ ಬರೋವರೆಗೂ ಇದ್ದು ಮಾತಾಡ್ಸ್ಕೊಂಡ್ ಬಂದೆ. ಏನಂದ್ರು ಆರತಿ ಅವರು ಆದಿತ್ಯನ ಬಗ್ಗೆ? ಆದಿ ಅಬ್ರಾಡ್ ಹೋಗಿರೋ ಬಗ್ಗೆ ನನಗ್ ಹೇಗ್ ಡೌಟ್ ಇದೆಯೋ ಹಾಗೆ ಅಮ್ಮಂಗೂ ಡೌಟ್ ಇದೆ. ನಿಜ ಹೇಳಿ, ನಿಜವಾಗ್ಲೂ ಆದಿ ಅಬ್ರಾಡ್ ಹೋಗಿದಾನಾ? ಅದನ್ನ ಹೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ನೀನ್ ಅನ್ಕೊಂಡಾಗೆ ಆದಿತ್ಯ ಮಲೇಷಿಯಾಕ್ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನೆ. ಮೊನ್ನೆ ಶೋಭಮ್ಮ ಆರತಿ ಅವರಿಗೆ ಸಮಾಧಾನ ಮಾಡಬೇಕು ಅಂತ ಮನೆಗೆ ಬಂದಾಗ ಅವ್ರಿಗೆ ತೋಚಿದ್ದನ್ನ ಹೇಳಿದ್ದಾರೆ. ಅದನ್ನೇ ಸತ್ಯ ಅನ್ಕೊಂಡು ಆರತಿ ಅವರು ಸಮಾಧಾನವಾಗಿದ್ದಾರೆ. ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಆರತಿ ಅವ್ರಿಗೆ ಈ ವಿಷಯ ಗೊತ್ತಾಗದಿರೋ ಹಾಗೆ ಮೇಂಟೈನ್ ಮಾಡಬೇಕು. ನೀನು ಅಷ್ಟೇ, ಆರತಿ ಅವ್ರಿಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡ ಸಾಕ್ಷಿ. ಅಂದ್ರೆ ನಾವೆಲ್ಲ ಅಂದ್ಕೊಂಡ ಹಾಗೆ ಆದಿ ಇಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನ? ಇದನ್ನ ನೀವ್ ಅಲ್ಲೇ ಹೇಳ್ಬೋದಿತ್ತಲ್ಲ, ನನ್ ಮನೆಗ್ ಬಂದಾಗ ಯಾಕೆ ಡೆಡಿ ಸುಳ್ಳು ಹೇಳಿದ್ರಿ? ನನಗೆ ನಿಜ ಹೇಳ್ಬೇಕು ಅಂತಿದ್ದೆ, ಆದ್ರೆ ನಾನು ನಿನ್ಗೆ ಸತ್ಯ ಹೇಳ್ತಿರೋದನ್ನ ಆರತಿ ಅವ್ರು ಕೇಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ನಿನಗೆ ಹೇಳಿಲ್ಲ ಅಷ್ಟೆ. ತಪ್ಪು ತಿಳ್ಕೊಬೇಡ ಸಾಕ್ಷಿ. ಪರವಾಗಿಲ್ಲ,
ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರ. ಯೋಚನೆ ಮಾಡಬೇಡಿ, ನಾನು ಈ ವಿಷಯನ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಹೇಳಲ್ಲ. ಥ್ಯಾಂಕ್ ಯು ಸಾಕ್ಷಿ. ಸಾಕ್ಷಿ, ಏನದು ಆದಿತ್ಯ ಫಾರಿನ್ ಅಂತ ಏನೇನೋ ಮಾತಾಡ್ತಿದ್ದೆ, ಏನು ವಿಷಯ? ಏನಿಲ್ಲ ಆಂಟಿ, ಅಮ್ಮ ಆದಿ ವಿಷಯನ ಮನಸ್ಸಿಗೆ ಹಚ್ಕೊಂಡು ತುಂಬ ಕೊರಕ್ತಾ ಇದ್ರು ಅಲ್ವಾ, ಅದಕ್ಕೆ ಶೋಭಾ ಅಜ್ಜಿ ಮನೆಗೆ ಬಂದು ಆದಿ ಈಗ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಅಮ್ಮನೂ ಅದನ್ನೇ ನಂಬಿದ್ದಾರೆ. ಆದರೆ ಈ ವಿಷಯ ಸುಳ್ಳು ಅನ್ನೋದು ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಲ್ವಾ, ಅದನ್ನೇ ಡ್ಯಾಡಿ ಫೋನ್ ಮಾಡಿ ನಂಗೆ ಹೇಳಿದ್ರು. ಪರವಾಗಿಲ್ಲ ಸಾಕ್ಷಿ, ಒಂದೇ ಒಂದು ಸುಳ್ಳು ಹೇಳೋದ್ರಿಂದ ನಿಮ್ಮ ಅಮ್ಮನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಅಂದರೆ ಆ ಸುಳ್ಳು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹೌದು ಸಾಕ್ಷಿ, ಆದಿತ್ಯ ಫಾರಿನಲ್ಲಿ ಏನು ಕೆಲಸ ಮಾಡ್ತಿದ್ದಾನೆ ಅಂತೇನಾದರೂ ಅಮ್ಮಂಗೆ ಹೇಳಿದಾರಾ? ಏನು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದಾರೋ ಗೊತ್ತಿಲ್ಲ, ಆದರೆ ಅಮ್ಮನ ಪ್ರಕಾರ ಆದಿ ಈಗ ಮಲೇಷ್ಯಾದಲ್ಲಿದ್ದಾನೆ ಅಷ್ಟೇ.